Hi friends, today I am discussing about most important 5 marks application of integrations. Already ಒಂದು ಎಲಿಪ್ಸ್ ಮೇಲೆ 5 ಮಾರ್ಕ್ಸ್ ಅನ್ನು ಸಾಲ್ವ್ ಮಾಡೀನಿ, ಇನ್ನೊಂದು ಬರುತ್ತಾ ಇರೋದು ಸರ್ಕಲ್ಸ್ ಮೇಲೆ. ಸರ್ಕಲ್ ಆರ್ ಎಲಿಪ್ಸ್ ಇವೆರಡರಲ್ಲಿ ಒಂದು ಕೇಳ್ತಾನೆ ಈ ವರ್ಷ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮೇಲೆ 5 ಮಾರ್ಕ್ಸ್ ಮೇಲೆ. ಎರಡೂ ಪ್ರಾಬ್ಲಮ್ಸ್ ಈಸಿ ಅದಾವ ಸ್ಟೂಡೆಂಟ್ಸ್, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ 5 ಮಾರ್ಕ್ಸ್ ಫಿಕ್ಸ್ ಹತ್ತತ್ತು ನಿಮಗೆ. ಓಕೆ, ಇದು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಏನು ಕೊಟ್ಟಾನೆ, ಯೂಸಿಂಗ್ ಇಂಟಿಗ್ರೇಷನ್ ಫೈಂಡ್ ದ ಏರಿಯಾ ಆಫ್ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್. ಇದು ಸೆಂಟರ್ ಪಾಯಿಂಟ್ ಒರಿಜಿನ್ 0 ಇದ್ದಾಗ ಈ ಇಕ್ವೇಷನ್ಸ್ ಬರೀತಿದ್ವಿ ನಾವು. ಎಲ್ಲಿ ಕೋನಿಕ್ ಸೆಕ್ಷನ್ಸ್ ಒಳಗೆ ಸರ್ಕಲ್ಸ್ ಒಳಗೆ ನಾವು ಪ್ರಾಬ್ಲಮ್ಸ್ ಅಲ್ಲಿ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಬೇಸಿಕ್ ಗೊತ್ತದ. ಬಟ್ ಇದನ್ನ ಯೂಸ್ ಇಂಟಿಗ್ರೇಷನ್ ಮಾಡ್ಕೋಬೇಕಂತಂದ್ರೆ ಯಾವ ಥರ ಕಂಡು ಹಿಡಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಈಗ ಫಸ್ಟ್ ನೋಡಿ ಹೆಂಗೆ ಸಾಲ್ವ್ ಮಾಡ್ಬೇಕಂತಂದ್ರೆ ಸ್ಟೂಡೆಂಟ್ಸ್, ಫಸ್ಟ್ ಇಲ್ಲಿ ಪ್ರೂಫ್ ಅಂತ ಬರೆದಿರ್ತೀನಿ. ಸಬ್ ಪ್ರೂಫ್ ಫಸ್ಟ್ ಇಕ್ವೇಷನ್ ಏನು ಕೊಟ್ಟೆ ಅನ್ನೋದು ಬರ್ಕೊಡ್ರಿ. ಏನಂತ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ. ಇಲ್ಲ ಅಂತಂದ್ರೆ ನಿಮ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 16 ಅಂತ ಕೊಡ್ಬೋದು, ಅಂದ್ರೆ ರೇಡಿಯಸ್ ಎ ವ್ಯಾಲ್ಯೂ ಕೊಡ್ಬೋದು, ಇಲ್ಲ ಅಂದ್ರೆ ಇದನ್ನೇ ಕೊಡ್ಬೋದು. ಓಕೆ, ಈ ತರ ಇಕ್ವೇಷನ್ ಕೊಟ್ಟಿದ್ ಬರ್ಕೊಡ್ರಿ. ಫಸ್ಟ್ ಬರ್ಕೊಂಡ್ ಮೇಲೆ ಏನ್ ಮಾಡ್ರಿ, ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಮಾಡ್ಕೊಳ್ಳಿ. ಹಿಯರ್ ವೈ ಈಕ್ವಲ್ ಟು ಏನಾಗ್ತದ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದ. ಓಕೆ, ಇದು ನಿಮಗೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಇದು ಗೊತ್ತಿದ್ರೆ ಮಾತ್ರ ನಿಮಗೆ ಈಸಿ ಆಗ್ತದ. ಓಕೆ, ಈಗ ಡೈಗ್ರಾಮ್ ಯಾವ ಥರ ಸಾಲ್ವ್ ಮಾಡ್ಬೇಕಂತಂದ್ರೆ ಫಸ್ಟ್ ನೋಡಿ ಇಲ್ಲಿ ಯಾವ ಥರ ಅಂತಂದ್ರೆ ಇಲ್ಲಿ ಒಂದು ಡೈಗ್ರಾಮ್ ಹಾಕೊಂಡಿರ್ತೀನಿ. ಹೌದಾ, ಇಲ್ಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಅದ. ಓಕೆ, ಈಗ ಡಯಾಗ್ರಾಮ್ ಈ ತರ ಅದ. ಓಕೆ, ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಒಂದು ವೈ ಎಕ್ಸಸ್ ಲೈನ್ ಮತ್ತು ಎಕ್ಸ್ ಎಕ್ಸಸ್ ಲೈನ್ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಫಸ್ಟ್ ಹಿಯರ್ ವೈ ಎಕ್ಸಸ್ ಲೈನ್ ಎಕ್ಸ್ಎಕ್ಸಸ್ ಲೈನ್. ಓಕೆ, ಇಲ್ಲೇ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಾವು ಯೂಸ್ ಮಾಡ್ತಾ ಇರೋದು ಇಲ್ಲಿ ಮತ್ತು ಅಗೇನ್ ನಾವು ನಾಲ್ಕು ಏನದಲ್ಲ ಏರಿಯಾದಲ್ಲಿ ಒಂದು ಏರಿಯಾ ಕಂಡು ಹಿಡಿತೀವಿ, ಅದು ಫಸ್ಟ್ ಏರಿಯಾ. ಇದಂತೂ ಒರಿಜಿನ್ 0,0 ಇರ್ತದೆ. ಇಲ್ಲಿ ಎ ಪಾಯಿಂಟ್ ಯಾವತ್ತೂ ನಿಮ್ಗೆ ಗೊತ್ತದ, ಒರಿಜಿನ್ ಪಾಯಿಂಟ್ ಇದ್ದಾಗ ಇಲ್ಲಿ ಎ ಪಾಯಿಂಟು ಎ ಕಾಮ 0 ಹಾಕಿರ್ತದೆ. ಇಲ್ಲಿ ಮೈನಸ್ ಎ ಕಾಮ 0, ಇಲ್ಲಿ 0,B, ಇಲ್ಲಿ ಬಿ ಪಾಯಿಂಟ್ನು 0,B ಆಗ್ತದೆ, ಇಲ್ಲಿ ಬಿ ಡ್ಯಾಶ್ 0,-B ಹಾಕಿರ್ತದೆ. ಬಟ್ ಇಲ್ಲಿ ಏರಿಯಾದು ಯಾವತ್ತೂ ಫೈಂಡ್ ಔಟ್ ಮಾಡಬೇಕಂತಂದ್ರೆ ಇಲ್ಲಿ ನಾವು ಟೋಟಲ್ ಇದು ಫಸ್ಟ್ ಇದು ಏರಿಯಾ ಕಂಡುಹಿಡಿತೀವಿ ನಾವು ಸ್ಟೂಡೆಂಟ್ಸ್. ಈ ಏರಿಯಾ ಟೋಟಲ್ ಈ ಏರಿಯಾ ಕಂಡುಹಿಡಿತೀವಿ ಅಂದರೆ 4 ಏರಿಯಾದೊಳಗೆ ಫಸ್ಟ್ ಕ್ವಾಡ್ರಂಟ್ ಬೇಸ್ ಮೇಲೆ ಇರುವಂಥ ಈ ಟೋಟಲ್ ಏರಿಯಾ ನಾವು ಏನದಲ್ಲ ಕಂಡುಹಿಡಿಯೋಣ. ಇಲ್ಲಿ ಫಸ್ಟ್ ಏರಿಯಾದಲ್ಲಿ ನಾವು ಯಾಕಂತಂದ್ರೆ ಇಲ್ಲಿ ವಾಯ್ ಈಕ್ವಲ್ ಟು ಅಂತ ಮಾಡ್ಕೊಂಡಿ ನೋಡಿ ಸ್ಟೂಡೆಂಟ್ಸ್, ವಾಯ್ ಈಕ್ವಲ್ ಟು. ಓಕೆ, ಸೊ ವಾಯ್ ಈಕ್ವಲ್ ಟು ಏನು ಮಾಡೋದು ನಮಗು, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಯಾವುದು ಎಕ್ಸ್ ಸ್ಕ್ವೇರ್. ಬಟ್ ಆಗ ನಿಮಗೆ ಹೇಳಿದ್ದೆ ಸ್ಟೂಡೆಂಟ್ಸ್ ನಿಮ್ಗೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತಂತಂದ್ರೆ ಬೇಸಿಕ್ ಥಿಯರಮ್ ಫಾರ್ಮುಲಾ ಗೊತ್ತಿರಬೇಕು ಅಂತ ಹೇಳಿ ನಾನು ನಿಮಗೆ. ಹೌದಾ, ಯಾವ ಥಿಯರಮ್ ಅಂತಂದ್ರೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಯಾವ ಥರ ಸಾಲ್ವ್ ಮಾಡ್ಬೇಕಂತಂದ್ರೆ ಇಲ್ಲಿ ಫಸ್ಟ್ ಇದು ವಾಯ್ ಈಕ್ವಲ್ ಟು ಅಂತ ಬರೆದ್ನಿ ಅಂದ್ರೆ ಇಟ್ ಇಸ್ ಅ ಡಿ ಎಕ್ಸ್ ಅಂತ ಬರಿಬೇಕು. ಇಲ್ಲಿ ನನಗೆ ಎಕ್ಸ್ ಈಕ್ವಲ್ ಟು ಅಂತ ಬರೆದ್ನಿ ಅಂದ್ರೆ ಇಲ್ಲಿ ಡಿ ವೈ ಅಂತ ಬರೀರಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ನಾನು ಯೂಸ್ ಮಾಡ್ತಾ ಇರೋದು
ಈಕ್ವಲ್ ಟು ಎ ಮೀನ್ಸ್ ಏರಿಯಾ, 4 ಇಂಟು ಇಂಟಿಗ್ರಲ್ ಏರಿಯಾ, ಹೌದಾ, ಇದು ಏರಿಯಾ ಆಫ್ ಯಾವ್ದು ತಗೋತಾ ಇರೋದು, ಎ ಒ ಬಿ ಎ ಏರಿಯಾ, ಯಾವುದು ಎ ಒ ಬಿ ಎ ಏರಿಯಾ ಕಂಡು ಹಿಡಿತಾ ಇರೋದು ನಾವು. ಈಗ ಟೋಟಲ್ ನೋಡಿ ಸ್ಟೂಡೆಂಟ್ಸ್, ಏನಂತ ಏಕ ಎ 4 ಇಂಟು ಇಂಟಿಗ್ರಲ್ ವೈ ಇಂಟು ಡಿ ಎಕ್ಸ್. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ನಾನು ಇನ್ ಟರ್ಮ್ಸ್ ಆಫ್ ವೈ ಇಂಟು ಡಿ ಎಕ್ಸ್ ಬಂದ್ರೆ ಕೋಆರ್ಡಿನೇಟದ್ದು ಎಕ್ಸ್ ಕೋಆರ್ಡಿನೇಟದ್ದು ಏನದ ಅದು ಬರೀರಿ, ಅಂದರೆ 0 ಟು ಎ. ಓಕೆ, 0 ಟು ಎ, ಇಲ್ಲೇನಾಗ್ತ ನೋಡಿ, ಏಕ ಎ 4 ಇಂಟಿಗ್ರಲ್ 0 ಟು ಎ. ವೈ ಅಂತಂದ್ರೆ ಗೊತ್ತದ ಸ್ಟೂಡೆಂಟ್ಸ್ ಏನದ ಇಲ್ಲಿ ವೈ, ಸೊ ವೈ ಅಂದ್ರೆ ಗೊತ್ತದ, ವೈ ಈಕ್ವಲ್ ಟು ರೂಟ್ ಆಫ್, ಸೊ ವೈ ಈಕ್ವಲ್ ಟು ಏನದ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನಿಮಗೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಫಾರ್ಮುಲಾ ಗೊತ್ತಿರಬೇಕು ಅಂತ ಆಗ ಹೇಳ ನಿಮಗೆ. ಈಗ ಅಬ್ಸರ್ವ್ ಏಕ ಎ 4 ಆಸ್ ಇಟ್ ಈಸ್, ಏನದ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ ಬೈ ಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ 0 ಟು ಎ. ಏಕ ಎ 4 ಅಪ್ಪರ್ ಪಾರ್ಟ್ ಅಪ್ಲೈ ಮಾಡಿ ಎ ಬೈ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಸೈನ್ ಇನ್ವರ್ಸ್ ಎ ಬೈ ಎ ಆಗ್ತದ, ಮೈನಸ್ ಲೋವರ್ ಪಾರ್ಟ್ ಅಪ್ಲೈ ಮಾಡಿದ್ರೆ 0 ಆಗ್ತದ, ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಯಾಕಂದ್ರೆ ಇಲ್ಲಿ 0 ಆಗ್ತದೆ ಎ ಸ್ಕ್ವೇರ್ ಇರ್ತದೆ, ಇಲ್ಲಿ 0 ಆಗ್ತದೆ, 0 ಇಂಟು ರೂಟ್ ಆಫ್ 0 ಸೈನ್ ಇನ್ವರ್ಸ್ ಆಫ್ 0 ವ್ಯಾಲ್ಯೂ 0. ಈಗೇನಾಗ್ತದೆ ನೋಡಿ, ಎ 4 ಇದು ಟೋಟಲ್ 0 ಆಗ್ತದ, ಇಂಟು ಎ ಸ್ಕ್ವೇರ್ ಬೈ ಟು ಇಂಟು ಇದಂತೂ 1 ಆಗ್ತದ, ಸೈನ್ ಇನ್ವರ್ಸ್ 1 ಅಂತಂದ್ರೆ ಇಟ್ ಇಸ್ ಅ 5 ಬೈ 2. ಓಕೆ, ಇಲ್ಲ ನೆಕ್ಸ್ಟ್ ಬರುತ್ತೆ ನೋಡಿ, ಏಕ ಎ ಸ್ಕ್ವೇರ್ 5 4 ಡಿವೈಡೆಡ್ ಬೈ 4 4 4 ಕ್ಯಾನ್ಸಲ್, ಸ ಏಕ್ವಲ್ ಟು ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯುನಿಟ್ಸ್. ನೋಡಿ, ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯುನಿಟ್ಸ್ ಇಸ್ ದ ಲಾಸ್ಟ್ ಆನ್ಸರ್. ಇಲ್ಲಿಯೂ ಏನಾಗ್ತದ, ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯುನಿಟ್ಸ್ ಬರ್ತದ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 4 ಇದು 4 4 ಕ್ಯಾನ್ಸಲ್, ಎ ಸ್ಕ್ವೇರ್ ಪೈ ಆಗ್ತದೆ. ಓಕೆ, ಈ ಥರ ಸಾಲ್ವ್ ಮಾಡಿದಾಗ 5 ಮಾರ್ಕ್ಸ್ ನಿಮಗೆ ಬೀಳ್ತದೆ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಯಾರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ, ಬತ್ತು ಬೆಲ್ ಐಕಾನ್ ಅಂತ ಒತ್ತರಿ, ಯಾಕಂದರೆ ನಾವು ಯಾವುದೇ ವಿಡಿಯೋಗಳು ಬಂದ ಅಡ್ವಾನ್ಸ್ ಆಗಿ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.